ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಎಸ್ ಮುಂದಿನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರ ಪ್ರಸ್ತುತವಾಗಿ ಐದು ಮಂದಿ ಬಿಜೆಪಿ ಶಾಸಕರು ಇಬ್ರು ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಈ ಬಾರಿ ಹಣೆ ಬರ ಏನು ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ ಕಳೆದ ನಾವು ಅಕ್ಟೋಬರ್ ಸರ್ವೆ ಪ್ರಕಾರ ಆರು ಬಿ ಜೆ ಪಿ ಒಂದು ಕಾಂಗ್ರೆಸ್ ಅಂತ ಹೇಳಿದ್ವಿ ಅಂದರೆ ಮುನ್ನಡೆ ಸೊ ಇನ್ನು ನವೆಂಬರ್ ಸರ್ವೆ ಟ್ರೆಂಡ್ ಏನಿದೆ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕ್ಷೇತ್ರವಾರು ತಗೊಂಡು ಹೋಗೋಣ ಮೊದಲನೇ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ಮುದಾಳ ವಿಧಾನಸಭಾ ಕ್ಷೇತ್ರ ಮುದೋಳದಲ್ಲಿ ಗೋವಿಂದ್ ಕಾರಜೋಳ ಅವರು ಕೋಟೆ ಕಟ್ಕೊಂಡಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೊ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟರಲ್ಲಿ ಅವರೇ ಮೇಲೆ ಆಗಿದ್ರು ಈಗಲೂ ಕೂಡ ಅವರೇ ಕಂಟೆಸ್ಟ್ ಮಾಡ್ತಾರೆ ಸೊ ಡಿ ಸಿ ಎಮ್ ಆಗಿದ್ದರು ಈಗ ಸಚಿವರಾಗಿದ್ದಾರೆ ಪ್ರಭಾವವನ್ನು ಹೊಂದಿದ್ದಾರೆ ಆದರೆ ಕ್ಷೇತ್ರದಲ್ಲಿ ಎಷ್ಟು ಪ್ರಭಾವ ಹೊಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಅಷ್ಟೇ ಪ್ರಭಾವವನ್ನು ಅವ್ರಿಗಿದೆಯಾ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು ಅವ್ರ ಮಗನೂ ಕೂಡ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ ಆದರೆ ಈ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಮುದೋಳ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಬಿ ಜೆ ಪಿಯಿಂದ ಗೋವಿಂದ ಕಾರಜೋಳ ಸೊ ಸುಮಾರು ಹದಿನೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದರು ಅವರ ಪ್ರತಿಸ್ಪರ್ಧಿಯ ಈಗ ಸತೀಶ್ ಬಂಡಿಹೊಡ್ಡರ್ ಇದ್ದಾರೆ ಜೊತೆಗೆ ಆರ್ ಬಿ ತಿಮ್ಮಾಪುರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಈ ಕ್ಷಣಕ್ಕೆ ನಮ್ಮ ನವೆಂಬರ್ ಸರ್ವೆಯಲ್ಲಿ ಗೋವಿಂದ್ ಕಾರಜೋಳ ಅಂದರೆ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಕ್ಟೋಬರಲ್ಲೂ ಕೂಡ ಬಿ ಜೆ ಪಿನೇ ಮುನ್ನಡೆಯನ್ನು ಸಾಧಿಸಿತ್ತು ಶಿವೋ ಸತೀಶ್ ಬಂಡಿವಡ್ಡರ್ ವರ್ಸಸ್ ಆರ್ ಬಿ ತಿಮಾಪುರ ಈ ಒಂದು ವರ್ಸಸ್ ಆಗ್ಲಿಲ್ಲ ಇಬ್ಬರು ಹೊಂದಾಣಿಕೆ ಆಗಿ ಒಬ್ಬರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೋದ್ರೆ ಚೇಂಜ್ ಆಗ್ಬೋದ ರಿಸಲ್ಟ್ ಇಲ್ಲ ಇಲ್ಲಿ ಸ್ಪಷ್ಟವಾಗಿದೆ ಗೋವಿಂದ ಕಾರಜೋಳ ಏನು ಬಲಿಷ್ಠ ಈ ಲೈಕ್ ರಮೇಶ್ ಜಾರಕಿಹೊಳಿ ಟೈಪ್ ಎಂ ಬಿ ಪಾಟೀಲ್ ಗೆದ್ದೆ ಗೆಲ್ತಿರೋ ಸಾಲಲ್ಲಿ ಏನಿಲ್ಲ ಹದಿನೈದು ಸಾವಿರ ಮಕ್ಕಳ ಅಂತರದಲ್ಲಿ ಗೆದ್ರು ಅವ್ರ ಮಗ ನಾಗದಲ್ಲಿ ಮೂರನೇ ಪ್ಲೇಸ್ ಮೂರನೇ ಪ್ಲೇಸ್ ಇವ್ರ ಮಗ ಇಲ್ಲಿ ಸೊ ಇಲ್ಲಿ ಗೋವಿಂದ ಕಾರಜೋಳ ವಿರುದ್ಧ ಸತೀಶ್ ಬಂಡಿವಡ್ಡರ್ ಪ್ರಬಲ ಕ್ಯಾಂಡಿಡೇಟ್ ಅನ್ನೋದು ಬಿಜೆಪಿ ಕಾಂಗ್ರೆಸ್ ನಾಯಕರ ಮಾತು ಆರ್ ಬಿ ತಿಮ್ಮಾಪುರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಈ ಕ್ಷಣಕ್ಕೆ ನಮ್ಮ ಏನೋ ಅಕ್ಟೋಬರ್ ಸರ್ವೆ ಬಿಜೆಪಿತ್ತು ನವೆಂಬರ್ ಸರ್ವೆ ಬಿಜೆಪಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ನಮ್ ಗ್ರೌಂಡ್ ರಿಪೋರ್ಟ್ ಏನು ಸತೀಶ್ ಬಂಡಿ ವಡ್ಡರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಆರ್ ಬಿ ತಿಮ್ಮಾಪುರ್ ಸಪೋರ್ಟ್ ಮಾಡಿದ್ರೆ ಗೋವಿಂದ ಕಾರಜೋಳ ಅವ್ರನ್ನ ಸೋಲ್ಸ್ಬಹುದು ಅಂತಿದೆ ಬಟ್ ಕೊಟ್ರೆ ಕೊಟ್ರೆ ಮಾಡಿದ್ರೆ ಅಂತಿದೆ ಇನ್ನು ಕೊಟ್ಟಿಲ್ಲ ಹಾಗಾಗಿ ಗೋವಿಂದ ಕಾರಜೋಳ ಅವರು ಕಾಂಗ್ರೆಸ್ ನ ಕಿತ್ತಾಟದಲ್ಲಿ ಗೆಲುವಿನ ದಡವನ್ನ ಸೇರೋ ಲೆಕ್ಕಾಚಾರದಲ್ಲಿ ಇದ್ದಾರೆ ರೆಡ್ಡಿ ಕಮ್ಯುನಿಟಿ ನಿರ್ಣಾಯಕ ಅನ್ನೋ ಒಂದು ಮಾತು ಆ ಒಂದು ಕ್ಷೇತ್ರ ಕೇಳಬರ್ತದೆ ಹೇಗೆ ಅದು ಫ್ಯಾಕ್ಟರಿ ರೆಡ್ಡಿ ಲಿಂಗಾಯತ ಸಮುದಾಯ ಏನ್ ಬರುತ್ತಲ್ಲ ಆ ಲೆಕ್ಕಾಚಾರದಲ್ಲಿ ಆಮೇಲೆ ಅಲ್ಲಿ ಏನು ಅಂತಂದ್ರೆ ಇದು ಮೀಸಲು ಕ್ಷೇತ್ರ ಹೌದು ಮೀಸಲು ಕ್ಷೇತ್ರ ಇಲ್ಲೇನಾಗಿತ್ತು ಕಳೆದ ಚುನಾವಣೆಯಲ್ಲಿ ಶುಗರ್ ಫ್ಯಾಕ್ಟರಿ ಅದು ಬಹಳ ನೆಗೆಟಿವ್ ಆಗ್ಬಿಟ್ಟಿತ್ತು ಈ ಸರದನ್ನ ಇದೇ ಫಸ್ಟ್ ಟೈಮ್ ಬಾಗಲಕೋಟೆಯಲ್ಲಿ ಇವರ ಬೆಂಬಲಗನ ಫ್ಯಾಕ್ಟರಿನಲ್ಲಿ ಫಸ್ಟ್ ಅದಕ್ಕೆ ರೇಟ್ ಅನೌನ್ಸ್ ಮಾಡ್ಕೊಂಡ್ರು ಬಚಾವಾದ್ರು ಹಲವು ಸಮಸ್ಯೆಗಳನ್ನ ಎಸ್ ಹಲವು ಏನ್ ನೆಗೆಟಿವ್ ಇತ್ತು ಗೋವಿಂದ ಸರಿ ಆದರೂ ಸತೀಶ್ ಬಂಡಿ ಕೊಟ್ರೆ ತಿಮ್ಮಾಪುರ್ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಖಾತೆ ತೆರೀಬಹುದು ಅಂತಿದೆ ಕೊಟ್ಟಿಲ್ಲ ಸಪೋರ್ಟ್ ಮಾಡಿಲ್ಲ ಹಾಗಾಗಿ ಗೋವಿಂದ ಕಾರಜೋಳ ಅವರು ರೆಡಿ ಮುನ್ನಡೆ ಕೆಲವೊಬ್ರು ಕ್ಯಾಂಡಿಡೇಟ್ ಹೇಳಿದೆ ರಮೇಶ್ ಜಾರಕಿಹೊಳಿ ಹದಿನೆಂಟ ಇಪ್ಪತ್ ಮೂರು ರಿಸಲ್ಟ್ ಗೆಲ್ತಾರೆ ಬಾಲ್ ಗೆಲ್ತಾರೆ ಅಂತ ಹೇಳಿದ್ವಿ ಆದ್ರೆ ಗೋವಿಂದ ಕಾರಜೋಳ ಅವರು ಇದೇ ಟ್ರೆಂಡ್ ಅನ್ನ ಕಡೆವರೆಗೂ ತಕೊಂಡು ಹೋಗುವಂತ ಕಾನ್ಫಿಡೆನ್ಸ್ ಬಗ್ಗೆ ಇಲ್ಲ ಇಲ್ಲ ಸತ್ಯ ಹೇಳ್ತೀರಾ ಕಡಿಮೆ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ